ತಾಯಿ ಮಗ ಇಬ್ಬರು ನಿಂತುಕೊಂಡು ಏನೋ ವಿಚಾರ ಮಾಡಿದಂತೆ ಕಾಣುತ್ತಿದೆ ಅಲ್ಲ ಏನಿಲ್ಲ ರೀ ಮಾಂತೇಶ ಬೆಂಗಳೂರಿಗೆ ಹೋಗಬೇಕಂತೆ ಅವನಿಗೆ 50,000 ರೂಪಾಯಿ ಬೇಕಂತೆ ಮಹಾದೇವಿ ನಿನ್ನ ಮಗ ಮಹಾಂತೇಶನಿಗೆ 50,000 ರೂಪಾಯಿ ಹಣ ಕೊಡೋದಕ್ಕೆ ನೀನು ನನ್ನ ಕೇಳಬೇಕೇನೆ 50,000 ಯಾಕೆ 1,00,000 ರೂಪಾಯಿ ಹಣ ಕೊಟ್ಟು ಕಳಿಸ್ಕೊಡು ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಆದರೆ ಒಂದೇ ಒಂದು ಮಾತು ಮಹಾಂತೇಶ ನಾನು ನಿನ್ನ ಹತ್ತಿರ ಹೇಳುವುದೊಂದು ಮಾತಿದೆ ಕೇಳಿ ಅಪ್ಪಾಜಿ ಅದ್ಯಾವ ನಿಮ್ಮ ಮಾತು ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಡ ನೋಡು ಮಹಾಂತೇಶ ಈ ಮನೆಗೆ ನೀನೊಬ್ಬನೇ ಮಗ ಈ ಮನೆತನದ ಸ್ವಾಧೀನದಲ್ಲಿ ಬರುವ ಆಸ್ತಿ ಅಂತಸ್ತು ಸಿರಿ ಸಂಪತ್ತಿಗೆಲ್ಲ ನೀನೊಬ್ಬನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆತನಕ್ಕೆ ಯಜಮಾನ ಆಗಬೇಕಾದ ಈ ನಮ್ಮ ವಯಸ್ಸು ಇಳಿಯುತ್ತಲೇ ಹೋಗುತ್ತದೆ ಈ ನಿನ್ನ ಬುದ್ಧಿ ಬೆಳೆಯುತ್ತಲೇ ಹೋಗುತ್ತದೆ ಬೆಳೆಯುವಂತಹ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ಕಣೋ ಪರಿಶುದ್ಧವಾಗಿರಬೇಕು ಪರಿಶುದ್ಧವಾದ ಈ ನಿನ್ನ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು ತುಚ್ಛವಾದ ಮನಸ್ಸಿನ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಹಾಕಿ ಸೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣುಗಳಲ್ಲಿ ಮಹಾಂತೇಶ ನೀನು ಕಂಡವರ ಕಣ್ಣುಗಳಲ್ಲಿ ಅಪ್ಪಾಜಿ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ನ್ಯಾಯ ನೀತಿ ಧರ್ಮಕ್ಕೆ ಯಾವ ಚ್ಯುತಿ ಬರದಂತೆ
ಸದಾ ನೀವು ಹಾಕಿ ಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೇನೆ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಪ್ಪ. ಮಗನಾದ ನನ್ನ ಮೇಲೂ ಸ್ವಲ್ಪ ನಂಬಿಕೆ ಇದೆ. ನಿನ್ನನ್ನು ನಾವು ನಂಬುತ್ತೇವೆ ಮಾಂತೇಶ. ಹೆತ್ತವರು ಮಗನನ್ನೇ ನಂಬದೆ ಹೋದ್ರೆ ಮತ್ತಿನ್ನೇನು ನಂಬಬೇಕು ನಾವು? ನೋಡು, ನಾವು ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರ್ಬೋದು, ಆದ್ರೆ ನಾನು ಯಾಕೆ ಇಂಥ ಮಾತುಗಳನ್ನು ಹೇಳುತ್ತೇನೆ ಎಂದು ಗೊತ್ತೇನು? ಹೆತ್ತವರ ಆಸೆಯಂತೆ ಮನೆ ಎನ್ನುವ ಗೂಡಿನಲ್ಲಿ ಮಗನೆನ್ನುವ ಹಕ್ಕಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯಗಳೆಂಬ ಕಾಳು ಕಡಿಗಳನ್ನು ಹಾಕಿ ಬುದ್ಧಿ ಎನ್ನುವಂಥ ಬೇಲಿಯನ್ನು ಹಣಿದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲಿ ಅಂತ ನಾನು ಆಸೆ ಹೊತ್ತು ಕುಳಿತಿದ್ದೀನೋ, ಆಸೆ ಹೊತ್ತು ಕುಳಿತಿದ್ದೀನಿ. ರೆಕ್ಕೆ ಬಲಿತ ಮೇಲೆ ಆ ಹಕ್ಕಿ ಹತ್ತಾರು ಜನರಿಗೆ ಕುಕ್ಕುವ ರಣ ಹತ್ತು ನೀನಾಗಬಾರ್ದು ಅಂತ ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಂತೇಶ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನೆ. ಪಾಜಿ, ಈ ನಿಮ್ಮ ಮನದ ಅಂತರಾಳವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣ ಹದ್ದಲ್ಲ. ಈ ಶಿವಶರಣರ ಮಠದಲ್ಲಿ ಬೆಳೆದು ಆಟ ಪಠಿಸುವ ಅರಿಗಿನಿ ನಾನು. ಅಪ್ಪಾಜಿ, ಕಾದು ನೋಡುವಂತೆ ಮುಂದೊಂದು ದಿನ ಈ ಹಕ್ಕಿ ಕುಕ್ಕುವುದೋ ಅಥವಾ ಈ ನನ್ನ ಹತ್ತವರ ಕರುಳಿಗೆ ಕೀರ್ತಿ ತರುವುದೋ ಎಂದ. ಅಮ್ಮ, ನನ್ನ ಅರ್ಜೆಂಟ್ ಹೋಗ್ಬೇಕಮ್ಮ. ಆಹಾ ರುದ್ರಣ, ಈಗ ಆರಂಭ್ಯ ತಾನೆ. ಚಿಕ್ಕದರ ಯಾರ, ನಿಮ್ಮ ಪುಣ್ಯದಿಂದ ಬಹಳ ಚೆನ್ನಾಗಿದೆ ನೋಡ್ರಿ ತನ್ಯಾರ, ಬಹಳ ಚೆನ್ನಾಗಿದೆ ಅಂತ ತನ್ಯಾರ. ಇನ್ನೂ ನೀವು ಬೆಂಗಳೂರಿನ ತರ ಬಂದ ಇನ್ನು ಎರಡು ದಿವಸ ಆಗಿಲ್ಲ ಮತ್ತೆ ಇವತ್ತ ಬೆಂಗಳೂರು ಹೊಂಟು ನಿಂತಿರ್ಲ, ಇನ್ನೊಂದು ನಾಲ್ಕು ದಿವಸ ಇರ್ಬಾದೇನ್ರಿ ತನ್ಯಾರ? ಇಲ್ಲ ರುದ್ರಣ್ಣ, ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ, ನನಗೆ ತುಂಬಾ ಕೆಲಸವಿದೆ. ಸಮಯ ಸಿಕ್ಕಾಗ ಮತ್ತೆ ಬರ್ತೀನಲ್ಲ, ಈಗ ನಾನು ಹೋಗ್ಲೇಬೇಕು. ರುದ್ರ, ಒಳಗಡೆ ಮಹಂತೇಶ್ವರ ಬ್ಯಾಗ್ ಇದೆ, ರುದ್ರಿಂದ 50,000 ರೂಪಾಯಿ ಹಣ ಬ್ಯಾಗ್ನಲ್ಲಿ ಇಟ್ಟು ತೆಗೆದುಕೊಂಡು ಬಹುದು. ಮಹಂತೇಶ, ನೀನು ಬೆಂಗಳೂರಿಗೆ ಹೋದ ತಕ್ಷಣ ಈ ತಾಯಿನ ಮರ್ತಿರ್ತೀಯ? ಇಲ್ಲಮ್ಮ. ಆವಾಗ ಪತ್ರ ಹಾಕುತ್ತಾ ಇರು, ಚೆನ್ನಾಗಿದ್ದೀನಿ ಅಂತ ಆವಾಗ ತಿಳಿಸ್ತಾ ಇರು. ಹೇಳ್ತೇನಮ್ಮ, ಚೆನ್ನಾಗಿ ತಿಳಿಯುತ್ತಾನೆ ಎಲ್ಲಾರ ಮರ್ತಿರ್ತೀಯ. ಸಿಕ್ತಾರ, ನನ್ನ ಮಗಳು ಬೆಂಗಳೂರಾಗ ಅದಾಳ್ರಿ ಈ ವರ್ಷ ಬಹಳ ಅಂದ್ರೆ ಅಕ್ಕಿದು ಏನ್ರಿಪ್ಪ ಬಿ ಎ ಫೈನಲ್ ಮುಗಿದೈತೆ ಯಾವ್ರ, ನೀವು ಸ್ವಲ್ಪ ಭೇಟಿಯಾಗಿ ನಾವೆಲ್ಲ ಇಲ್ಲಿ ಆರಾಮದೇವ್ ಅಂತ ಹೇಳಿದ್ರೆ ಏನ್ರಿ? ನಿಮ್ಮ ಮಗಳು ಬೆಂಗಳೂರಿನಲ್ಲ, ಕಾಲೇಜ್ ಏನಾದ್ರೂ ವಿಳಾಸ ಗೊತ್ತಿದೆಯಾ ನಿನಗೆ? ಐತ್ರಿ ದನ್ಯಾರ, ನನ್ನ ಮಗಳು ಬರೆದು ಕೊಟ್ಟ ಹೋಗಿ ಹೇಳ್ರಿ. ದನ್ಯಾರ, ಅದನ್ನ ಮನ್ಯಾಗ ಬಿಟ್ಟು ಬಂದ ನೋಡ್ರಿ ದನ್ಯಾರ. ದನ್ಯಾರ, ಇನ್ನೊಂದ್ ಸತಿ ಬರ್ತಿರಲ್ರಿ, ಅವಾಗ ನಿಮ್ ಕೈಯ ಕೊಡ್ತೇನಂತ್ರಿ, ಅವಾಗ ನೀವು ವಿಷಯ ತಿಳಿಸಿರಂತೆ. ಖಂಡಿತವಾಗಿ ತಿಳಿಸುತ್ತೇನೆ. ಅಪ್ಪಾರ ಅಪ್ಪಾರ, ಇನ್ನು ಮಾಂತೇಶ ದನ್ಯಾರು ಚಿಕ್ಕವರಿದ್ದಾಗ ಅದೊಂದು ಯಾವುದೋ ಒಂದು ಹಾಡ ಹಾಡ್ತಿರಲ್ ದನ್ಯಾರ ನೀವು? ಯಾವುದು ರುದ್ರ ಅದು? ಅದ ರೀ ಅಪ್ಪಾರ, ಅದು ಯಾವುದು ಮನೆ ಏನು? ಓಹೋ, ಅದ ಮನೆಯೇ ಮಂತ್ರಾಲಯ. ಹಾ, ಅದ ನೋಡ್ರಿ ಅಪ್ಪಾರ, ಅವಶ್ಯವಾಗಿ ಹಾಡೋ ಅದಕ್ಕೇನಂತ. ಮನೆಯೇ ಮಂತ್ರಾಲಯ, ಮನಸ್ಸಿನ ಮನೆಯೇ ಮಂತ್ರಾಲಯ, ಮನಸ್ಸಿನ